हमारा रिक्वेस्ट क्या है गवर्नमेंट से, ये देर शुड बी स्टैट्यूटरी बॉडी, सो आफ्टर ग्रेजुएशन जो भी डिग्री कंप्लीट करता है सिविल इंजीनियर वो जाके उधर रजिस्टर करना है। करने के बाद उसको क्या है ना लायबिलिटी आता है, सो दैट रजिस्टर बॉडी विल बी गवर्निंग द सर्टन थिंग्स, वो उसको कंट्रोल करता है। यानी कि जो भी स्ट्रक्चर बनता है छोटे से लेकर बड़े तक उसके ऊपर कंट्रोल रहता है। इसलिए तो क्या है ना उसको लायबिलिटी रहने से वजह से क्या होता है, परफेक्ट बिल्डिंग्स होते हैं, परफेक्ट रोड्स होता है, हर चीज़ परफेक्ट होता है। नहीं तो क्या है ना गाउंडी से लेकर हर आदमी क्या है ना, मैं सिविल इंजीनियर जूनियर इंजीनियर हूँ कंस्ट्रक्शन इंजीनियर हूँ बोल के बोल रहे हैं। दिस वीडियो स्पॉन्सर्ड बाय महालक्ष्मी ज्वेलर्स, मनु मल्टी स्पेशलिटी हॉस्पिटल, KVN यूनिवर्सिटी, शाहीन ग्रुप ऑफ इंस्टीट्यूशंस, सूरत खजाना, अल शरे ग्रुप ऑफ इंस्टीट्यूशंस एंड बाय बेग न्यूरो साइकेट्री हॉस्पिटल। नानो मुरलीधर जी करलगीकर अंत, कलबुर्गी कंसल्टिंग सिविल इंजीनियर सदस्य, ಕರ್ನಾಟಕ ಪ್ರೊಫೆಷನಲ್ ಸಿವಿಲ್ ಇಂಜಿನಿಯರ್ಸ್ ಸ್ಟಿಯರಿಂಗ್ ಕಮಿಟಿದು ಒಂದು ಸದಸ್ಯ ನಾನು. ಈ ಮಾಧ್ಯಮದ ಮೂಲಕ ತಿಳಿಸ್ಬೇಕಂದ್ರೆ ಈ ಬರುವ ದಿನಾಂಕ 23 ಜನವರಿರಂದು ನಮ್ಮ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ ಆ್ಯಕ್ಟ್ ಬಗ್ಗೆ ಒಂದು ಇಲ್ಲಿ ವಿಭಾಗೀಯ ಮಟ್ಟದ ಅನ್ಭವ, ಯಾಕಂದರೆ ಡಿವಿಜನಲ್ ಪ್ಲೇಸ್ ಆಗಿದ್ದರಿಂದ ಕಲ್ಯಾಣ ಕರ್ನಾಟಕದ ಹೊಸಪೇಟಿಂದ ಬೀದರ್ವರೆಗೆ ಮತ್ತು ಬಿಜಾಪುರ ಸೇರಿ ಕನ್ಸಲ್ಟಿಂಗ್ ಸಿವಿಲ್ ಇಂಜಿನಿಯರ್ ಎಲ್ಲ ಸದಸ್ಯರು ಇಲ್ಲಿ ಒಂದು ಕಡೆ ನಾವು ಸೇರ್ತೇವೆ, ಸುಮಾರು 400-500 ಜನ ಇಲ್ಲಿ ಒಂದು ಸೇರ್ತಾ ಇದ್ವಿ. ಇದರ ಉದ್ದೇಶ ಅಂತಂದರೆ ನಮ್ಮ ಈ ಸಿವಿಲ್ ಇಂಜಿನಿಯರ್ ಬಗ್ಗೆ ಕಾನೂನಾತ್ಮಕ ಒಂದು ಹೋರಾಟ ಅಂತ ಹೇಳ್ಬೋದು. ಯಾಕಂದರೆ ಈ ಎಲ್ಲ ಇದರಲ್ಲಿ ಕಾನೂನು, ಇದರಲ್ಲಿ ಮೆಡಿಕಲ್ ಇದೆ, ನರ್ಸಿಂಗ್ ಆ್ಯಕ್ಟ್ ಇದೆ, ಆರ್ಕಿಟೆಕ್ಟ್ ಆ್ಯಕ್ಟ್ ಇದೆ. ಗುಜರಾತ್ನಲ್ಲಿ ನಮ್ಮ 2006ರಲ್ಲಿ ಸಿವಿಲ್ ಇಂಜಿನಿಯರ್ ಆ್ಯಕ್ಟ್ ಚಾಲ್ತಿಯಲ್ಲಿದೆ ಗುಜರಾತ್ನಲ್ಲಿ. ಹೀಗಾಗಿ ಎಲ್ಲ ವಿವಿಧ ದೇಶಗಳಲ್ಲಿಯೂ ನಮ್ಮ ಸಿವಿಲ್ ಇಂಜಿನಿಯರ್ ಆ್ಯಕ್ಟ್ ಬಗ್ಗೆ ನಮ್ಮ ಆ್ಯಕ್ಟ್ ಇದೆ. ಹೀಗಾಗಿ ಆ ಹೋರಾಟಕ್ಕೆ ನಾವು ಸುಮಾರು ಕರ್ನಾಟಕದಂತೆ 500,000 ಸಿವಿಲ್ ಇಂಜಿನಿಯರ್ಸ್ ಇದ್ದೀವಿ ಕರ್ನಾಟಕದಲ್ಲಿ. ಹೀಗಾಗಿ ನಮಗೂ ಒಂದು, ಯಾಕಂದರೆ ಇದರಿಂದ ಏನಾಗ್ತದೆ ಅಂದರೆ ಒಂದು ಕಂಟ್ರೋಲಿಂಗ್, ಸಿವಿಲ್ ಇಂಜಿನಿಯರು ಮುಗಿದ ತಕ್ಷಣ ಒಂದು ಕಂಟ್ರೋಲ್ ಬಾಡಿ ಇತ್ತಂದರೆ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿದ ಒಂದು ವರ್ಷ ನಂತರ ಒಂದು. ಹೀಗಾಗಿ ಇದ್ರ ಉದ್ದೇಶ ಅಂತಂದರೆ ಕಂಟ್ರೋಲಿಂಗ್ ಮಾಡಿದ್ರೆ ಟೆಕ್ನಿಕಲಿ ಏನಾಗಬೇಕು ಸಿವಿಲ್ ಇಂಜಿನಿಯರ್, ಯಾಕಂದರೆ ಈಗ ನಾನ್ ಟೆಕ್ನಿಕಲ್ ಆಗಿದ್ರೆ ಬಿಲ್ಡಿಂಗ್ಗಳು ಅಲ್ಲಿ ನೀವು ಕೇಳಿರ್ಬೋದು. ಹೀಗಾಗಿ ನಾವೊಂದು ಬಾಡಿ ಇತ್ತಂದರೆ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿ ಅಲ್ಲಿ ಪ್ರಾಕ್ಟಿ ಒಂದು ವರ್ಷ ಆದ ನಂತರ ಪ್ರಾಕ್ಟೀಸ್ ಮಾಡಿದರೆ ನಮಗಿದು ಅನುಕೂಲ ಆಗ್ತದೆ. ಹೀಗಾಗಿ ನಾವು ಎಲ್ಲ ಜನ ಸೇರ್ತಿದ್ದೀವಿ. ಇದರಲ್ಲಿ ನಮ್ಮ ಮಾನ್ಯ ಶ್ರೀ ಪ್ರಿಯಾಂಕ ಖರ್ಗೆ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇದರಲ್ಲಿ ಭಾಗಿಯಾಗ್ತಾ ಇದ್ದಾರೆ. ನಮ್ಮ ಕರ್ನಾಟಕದಂತೆ ಎಲ್ಲ ಸಿವಿಲ್ ಇಂಜಿನಿಯರ್ಸು ಮತ್ತು ನಮ್ಮ ಕಮಿಟಿ ಸದಸ್ಯರು ಬೆಂಗಳೂರಿನಿಂದ 15 ಜನ ಬರ್ತಾ ಇದ್ದಾರೆ. ಇದರಲ್ಲಿ ಟೆಕ್ನಿಕಲ್ ಸೆಷನ್ ಇರಿದೆ, 45-45 ಅರವಿಂದ್ ಗಲಗಲಿ ಮತ್ತು ಶ್ರೀಕಾಂತ್ ಚನಾಲ್ ಅನ್ನೋರು 45-45 ಮತ್ತು ಆಮೇಲೆ ಕಾನೂನು ಇಲಾಖೆಯಲ್ಲಿಂತೂ ಅವ್ರು ಬಂದು ನಮ್ಗೆ ಅಬ್ಸರ್ವ್ ಏನು ಇವ್ರು ಹೇಳ್ತಾ ಇದ್ದಾರೆ ಗೌರ್ಮೆಂಟಿಗೆ ವಿಸ್ತೃತವಾದ ವರದಿ ಅವರು ಮುಟ್ಸೋರಿದ್ದಾರೆ. ಹೀಗಾಗಿ ಕಲ್ಯಾಣ ಕರ್ನಾಟಕ ನಮ್ಮ ಶರಣರ ನಾಡು ಈ ಒಂದು ಹೋರಾಟಕ್ಕೆ 4 ವಿಭಾಗ ಕೇಂದ್ರದಲ್ಲಿ ಅಂದರೆ ಕಲಬುರಗಿ, ಬೆಳಗಾವಿ 24, ಕಲಬುರಗಿ 23, ಬೆಳಗಾವಿ 24, 29 ಮೈಸೂರು ಮತ್ತು 31 ಬೆಂಗಳೂರು. ಹೀಗಾಗಿ ಕಲ್ಯಾಣ ಕರ್ನಾಟಕದ ಹೆಬ್ಬಾಗಿಲ್ಲದಂಥ ಈ ಶರಣರ ನಾಡು, ಶರಣ ಬಸವೇಶ್ವರ ನೆಲೆಸಿದಂಥ ನಾಡಿಂದ ಈ ಹೋರಾಟಕ್ಕೆ ಮುನ್ನುಡಿಯೋದಂದರೆ ನಮ್ಮ ನಿಮ್ಮೆಲ್ಲರ ಒಂದು ಹೆಮ್ಮೆ ವಿಷಯ. ಹೀಗಾಗಿ ಈ ಒಂದು ಶರಣರ ಮೇಲೆ ಒಂದು ನಮ್ಮ ಆಶೀರ್ವಾದ ನಮ್ಮ ಮೇಲೆ ಇರ್ತದೆ ಅಂತ ನಾವು ಭಾವಿಸಿ ಒಂದು ಆಯ್ಕೆ ಮಾಡಿಕೊಂಡಿದ್ದು ನಮ್ಮ ಕಮಿಟಿ ಸದಸ್ಯರು ಕಲಬುರಗಿಯಿಂದ ಮುಂಚೂಣಿ ಮಾಡಿದ್ದಕ್ಕೆ ಅವರಿಗೂ ಒಂದು ಧನ್ಯವಾದ ಹೇಳಬೇಕು. ಇದಾದ ನಂತರ 23ಕ್ಕೆ ಇಲ್ಲಿ ಮಾಡಿ 24ಕ್ಕೆ ಬೆಳಗಾವಿ ಮಾಡ್ತಾಯಿದ್ದಾರೆ. ಇದರಲ್ಲಿ ಭಾಗಿಯಾಗಿ ಎಲ್ಲರೂ ಒಂದು ಹುಮ್ಮಸ್ಸಿಂದ ಬರ್ತಾಯಿದ್ದಾರೆ. ಹೀಗಾಗಿ ಅವರಿಗೆಲ್ಲ ನಾವು ಬರ ಮಾಡ್ಕೊಂಡು ನಿಮ್ಮ ಮಾಧ್ಯಮ ಮಿತ್ರರು ಈ ನೀವೊಂದು ವಿಸ್ತಾರವಾದ ವರದಿಯನ್ನು ಸರ್ಕಾರದ ಗಮನಕ್ಕೆ ಸೆಳಿಬೇಕಾಗಿ ಕೇಳ್ತೀನಿ. 23-1-2024, ಸ್ಥಳ ವಿಶ್ವೇಶ್ವರಯ್ಯ ಭವನ್, ಕೋರ್ಟ್ ರಸ್ತೆ, ಕಲಬುರಗಿ, ಮನೋಜ್ ಮುರಳೀಧರ್ ಕರಲಗೀಕರ್ ಅಂತ, ಸೀತಾರಾಮ್ ಮುನ್ನೂರ್. ಮೇರಾ ನಾಮ ಸೀತಾರಾಮ್ ಮುನ್ನೂರ್ ಹೇ, ಆನರೇಬಲ್ ಸೆಕ್ರೆಟರಿ ಫಾರ್ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ ಲೋಕಲ್ ಸೆಂಟರ್ ಕಲಬುರಗಿ. ಮೈ ಬೇಸಿಕಲಿ ಸಿವಿಲ್ ಇಂಜಿನಿಯರ್ ಹೂ. ಯಾನೆ ಕಿ ಹರ್ ಚೀಜ್ ದೂಸರೆ ಫೀಲ್ಡ್ ಮೇ ಕ್ಯಾ ಹೇ ನಾ ವೋ ರಿಜಿಸ್ಟರ್ಡ್ ಬಾಡಿ ಹೇ, ರೆಗ್ಯುಲರೈಜಿಂಗ್ ಬಾಡಿ ಹೇ. ಹಮಾರೆ ಸಿವಿಲ್ ಇಂಜಿನಿಯರಿಂಗ್ಸ್ ಮೇ ವೋ ಬಾಡಿ ನೀ ಹೇ, ವೈಸಾ ನಹೀ ಹೋ ಸಕ್ತಾ. ದೇರ್ ಶುಡ್ ಬಿ ಎ ಗ್ರಾಜುಯೇಟ್ ಇಂಜಿನಿಯರ್, ವೋ ಕ್ವಾಲಿಫೈಡ್ ರಹನಾ ಚಾಹಿಯೇ. ಯಹೀ ತೋ ಹಮಾರಾ ರಿಕ್ವೆಸ್ಟ್ ಹೇ ಗವರ್ಮೆಂಟ್ ಸೇ, ಯೇ ಮಾಂಗ್ ರಹೇ ಕಿ ಯೇ ಏಕ ರಿಜಿಸ್ಟರ್ಡ್ ಬಾಡಿ ಬನಾನಾ ಚಾಹಿಯೇ. ವೋ ಅಥೆಂಟಿಕೇಶನ್ ಕರ್ಕೆ ವೋ ಆಫ್ಟರ್ ಕಂಪ್ಲೀಷನ್ ಆಫ್ ಗ್ರಾಜುಯೇಷನ್ ವೋ ಲೋಕ್ ಜಾಕೆ ಉದರ ರಿಜಿಸ್ಟರ್ ಕರ್ನಾ ಹೇ. ಕರ್ನೆಗೆ ಬಾದ್ ದೇ ಶುಡ್ ಗೆಟ್ ದೇರ್ ನಂಬರ್ ಆ್ಯಂಡ್ ದೆನ್ ದೇ ವಿಲ್ ಹ್ಯಾವ್ ಟು ಪ್ರಾಕ್ಟೀಸ್. ಯೇ ಹಮಾರಾ ಗುಜಾರಿಶ್ ಹೇ. ಯಾನೆ ಕಿ ಯೇ 4 ಡಿವಿಜನ್ ಲೆವೆಲ್ಸೇ ಹೋ ರಹೇ, ಏಕ ಗುಲ್ಬರ್ಗಾ ಡಿವಿಜನ್, ಮೈಸೂರು ಡಿವಿಜನ್, ಬೆಳಗಾವಿ ಡಿವಿಜನ್ ಅವ್ರ ಬೆಂಗಳೂರು ಡಿವಿಜನ್ಸೇ.
सो 23 को गुलबर्ग से स्टार्ट हो रहे हैं। यहाँ पर सन्मान्य प्रियंका खड़गे साहब अस्ति ये नेतृत्व कर रहे हैं, मतलब ये चीफ गेस्ट है, चीफ गेस्ट है। सो मैसूर में क्या है ना, माधेवप्पा एमसी है और बेलगाम सतीश जारकीवाड़ी साहब है और क्या है ना एच के पाटिल बेंगलुरु में है। ये चारों लोगों को मिनिस्टर को हम गुजारिश कर रहे हैं कि हमारे हालत सुन के एक पॉलिसी बनाइए, सो इसके साथ हम लोगों को सपोर्ट करिए बोल के। इससे पहले कहाँ तो बनाया गया क्या? हाँ, 2006 में गुजरात में है एट प्रेजेंट। अभी आप कर्नाटक राज्य से मांग है क्या, देश से मांग है? नहीं, कर्नाटक से स्टार्ट होता है, से थ्रू आउट इंडिया ऑलरेडी गुजरात में है, इसलिए तो स्टेट वाइज ही हम ये कर रहे हैं। आपका नाम? सीताराम मुन्नूर, सिविल इंजीनियर। This video is sponsored by Mahalakshmi Jewelers, Manu Multi Speciality Hospital, KBN University, Shaheen Group of Institutions, Surat Khazana, Al Sharia Group of Institutions, and by Big Neuropsychiatry Hospital.